ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಈ ವಾರದ ದ್ವಾದಶ ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ವಾರದಲ್ಲಿರುವಂತಹ 12 ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ನೋಡೋಣ ಮೊದಲನೆಯದಾಗಿ ಮೇಷ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಈ ವಾರದಲ್ಲಿ ವಾರದ ಕೊನೆಯಲ್ಲಿ ಒಂದಿಷ್ಟು ಅನಾನುಕೂಲತೆಗಳು ಉಂಟಾಗತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ಅಪಯಶಸ್ಸು ಕಾಣುವಂತಹದ್ದು ದೂರಬಾರ ಪ್ರಯಾಣದಿಂದ ಆಯಾಸಗಳು ಜಾಸ್ತಿ ಆಗುವಂತಹದ್ದು ಸೇವಕ ವರ್ಗದವರಿಂದ ತೊಂದರೆಗಳು ಉಂಟಾಗುವಂತಹದ್ದು ಅನಾರೋಗ್ಯ ಕಾಡುವಂತಹದ್ದು ಈ ರೀತಿಯಾದಂತಹ ಅಶುಭದ ವಾತಾವರಣ ವಾರಾಂತ್ಯದ ಹೊತ್ತಿಗೆ ಇರತಕ್ಕಂತಹದ್ದು ಆದರೆ ವಾರದ ಪ್ರಾರಂಭದಲ್ಲಿ ನಿಮಗೆ ಒಂದಿಷ್ಟು ಚೆನ್ನಾಗಿರತಕ್ಕಂತಹ ಶುಭವಾದ ವಾತಾವರಣ ಹಣಕಾಸಿನ ವಿಚಾರಗಳಲ್ಲಿ ಅಭಿವೃದ್ಧಿಗಳಾಗ್ತಕ್ಕಂಥದ್ದು ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳು ಗುರುವಾರದವರೆಗೂ ಸಹ ನಡೆದರೆ ಗುರುವಾರದ ನಂತರದಲ್ಲಿ ಒಂದಿಷ್ಟು ಕೆಟ್ಟ ವಿಚಾರಗಳು ನಿಮಗೆ ಹಿಂಸೆ ಕೊಡುತ್ತವೆ ಈ ಒಂದು ವಾರದಲ್ಲಿ ಜಾಗ್ರತೆಯಾಗಿರಿ ಕೊನೆಯಲ್ಲಿ ಹೇಳುವಂತಹ ಪರಿಹಾರವನ್ನು ಅನುಸರಿಸಿ ಅದರಿಂದ ಎಲ್ಲವೂ ಸಹ ನಿಮಗೆ ಸುಖ ಸೌಖ್ಯಗಳು ಉಂಟಾಗೋದಕ್ಕೆ ಅನುಕೂಲವೂ ಆಗುತ್ತೆ ಅದೇ ರೀತಿಯಾಗಿ ಸಾಮಾಜಿಕ ಪರಿಹಾರವಾಗಿ ನಿಮ್ಮ ಮನೆಯ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದಿಷ್ಟು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಹಾರ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಿ ಅದರಿಂದ ಬಹಳ ಒಳ್ಳೆಯದಾಗುತ್ತೆ ಪ್ರಕೃತಿಯನ್ನು ಕಾಪಾಡಿದ ಹಾಗೆಯೂ ಆಗುತ್ತೆ ಇತರ ಪ್ರಾಣಿ ಪಕ್ಷಿಗಳಿಗೆ ಒತ್ತಾಸೆಯಾದ ಹಾಗೂ ಆಗುತ್ತೆ ಭಗವಂತ ಮೆಚ್ಚು ಕೆಲಸವಾಗುತ್ತೆ ಅದರಿಂದ ನಿಮಗೂ ನಿಮ್ಮ ಕುಟುಂಬಕ್ಕೂ ಸಹ ಬಹಳ ಅನುಕೂಲವು ಉಂಟಾಗಿ ಪುಣ್ಯ ಲಭಿಸುತ್ತೆ ಆ ಕೆಲಸವನ್ನು ಪುಣ್ಯವರ್ಧನೆಯನ್ನು ಪುಣ್ಯ ಶೇಖರಣೆಯನ್ನು ಕ್ರೋಢೀಕರಣವನ್ನು ಮಾಡಿಕೊಳ್ಳಿ ಮುಂದಿನ ಪೀಳಿಗೆ ಸುಖವಾಗಿರೋದಕ್ಕೆ ಆಗುತ್ತೆ ಮುಂದಿನ ರಾಶಿ ವೃಷಭ ವೃಷಭ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ವೃತ್ತಿ ಜೀವನದಲ್ಲಿ ಶುಭ ರೀತಿಯ ಬದಲಾವಣೆಗಳು ಉದ್ಯೋಗ ಲಾಭ ಆಗುವಂಥದ್ದು ಈ ಆಲ್ಕೋಹಾಲ್ ವ್ಯಾಪಾರಸ್ಥರಿಗೆ ಲಾಭಗಳು ಜಾಸ್ತಿ ಆಗ್ತಕ್ಕಂಥದ್ದು ಹೈನುಗಾರಿಕೆಯಲ್ಲಿ ಇರುವಂಥವರಿಗೆ ಧನಲಾಭಗಳು ಜಾಸ್ತಿ ಆಗುವಂಥದ್ದು ಮಕ್ಕಳಿಲ್ಲದೆ ಒದ್ದಾಡ್ತಾ ಇದ್ದಂತಹ ದಂಪತಿಗಳಿಗೆ ಶುಭವಾದ ವಾರ್ತೆ ಮಕ್ಕಳ ವಿಚಾರದಲ್ಲಿ ನೀವು ಕೇಳ್ತೀರಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತಕ್ಕಂತಹ ವಿದ್ಯಾಭ್ಯಾಸದ ಪ್ರಗತಿ ಉಂಟಾಗ್ತಕ್ಕಂಥದ್ದು ಸಿನಿಮಾ ನಟ ನಟಿಯರಿಗೆ ಹೊಸ ಹೊಸ ಅವಕಾಶಗಳು ಬಂದು ಒಂದಿಷ್ಟು ಖುಷಿ ಸೇರ್ತಕ್ಕಂತಹ ವಾರವಾಗಿರುತ್ತೆ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಸೊ ಚೆನ್ನಾಗಿರ್ತಕ್ಕಂತಹ ವಾರವಿದೆ ಅದೇ ರೀತಿಯಾಗಿ ನೀವು ಅಷ್ಟೇ ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಕಾಪಾಡಿ ಒಂದಿಷ್ಟು ಗಿಡಮರಗಳನ್ನು ನೆಟ್ಟು ಪೋಷಣೆ ಮಾಡ್ತಕ್ಕಂತಹ ಕೆಲಸವನ್ನು ಮಾಡಿ ಅದರ ಜೊತೆಗೆ ನಿಮ್ಮ ಮನೆಯ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದಿಷ್ಟು ನೀರು ಮತ್ತು ಆಹಾರದ ವ್ಯವಸ್ಥೆಯನ್ನು ಮಾಡಿ ಎಷ್ಟೋ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅದರಿಂದ ತುಂಬಾ ಅನುಕೂಲವೂ ಉಂಟಾಗೋದ್ರ ಜೊತೆಗೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಭಗವಂತ ಮೆಚ್ಚಿ ತುಂಬ ಬೇಗನೆ ಕಷ್ಟ ಕಾರ್ಪಣ್ಯಗಳಿಂದ ಆಚೆ ಕರ್ಕೊಂಡು ಬರ್ತಾನೆ ಭಗವಂತ ಮೆಚ್ಚೋ ಕೆಲಸವಾಗ್ತದೆ ಆ ಭಗವಂತ ಮೆಚ್ಚೋ ಕೆಲಸವನ್ನು ನೀವು ಪ್ರತಿಯೊಬ್ಬರೂ ಮಾಡಿ ಅಂತ ಕೇಳ್ಕೊಳ್ತಾ ಆಧ್ಯಾತ್ಮದ ಪರಿಹಾರವನ್ನು ಕೊನೆಯಲ್ಲಿ ಹೇಳ್ತೀನಿ ಅದನ್ನು ಫಾಲೋ ಮಾಡೋದು ಮರಿಬೇಡಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ವರ್ತಕರಿಗೆ ಅಂದರೆ ವ್ಯಾಪಾರಸ್ಥರಿಗೆ ವರಮಾನ ಜಾಸ್ತಿ ಆಗ್ತಕ್ಕಂಥದ್ದು ಹಣದ ಲಾಭ ಜಾಸ್ತಿ ಆಗ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ತುಂಬ ಉತ್ತಮವಾದಂಥದ್ದು ಮಹಿಳೆಯರಿಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥವರಿಗೆಲ್ಲ ಆರೋಗ್ಯ ವೃದ್ಧಿ ಆಗ್ತಕ್ಕಂತಹದ್ದು ಮಹಿಳೆಯರಿಗೆ ಶುಭ ರೀತಿಯ ಪರಿವರ್ತನೆಗಳು ತಮ್ಮ ಬದುಕಿನಲ್ಲಿ ಆಗುವಂಥದ್ದು ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಸರ್ಕಾರದ ಉದ್ಯೋಗವು ದೊರೆಯದಂತಹದ್ದು ತುಂಬಾ ಒಳ್ಳೆ ರೀತಿಯ ಪ್ರಭಾವಗಳು ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಇದೆ ಸೊ ಹಾಗಾಗಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಈ ವಾರ ನಿಮಗೆ ಬಹಳ ಶುಭದಾಯಕವಾಗಿದೆ ಅಂತ ಹೇಳಿ ಮೈ ಮರೆಯೋದು ಬೇಡ ಪ್ರತಿಯೊಬ್ಬರೂ ಅವರವರ ಜಾತಕದಲ್ಲಿರುವಂತಹ ಒಂದು ದಶಾಭುಕ್ತಿಗಳು ಏನು ನಡೀತಿದೆ ಅದೆಲ್ಲವನ್ನು ಸಹ ಗಮನಿಸ್ತಾ ನೋಡಬೇಕಾಗತ್ತೆ ಅದರ ಮುಖಾಂತರವಾಗಿ ಪರಿಹಾರದ ಕ್ರಮಗಳನ್ನು ಸಹ ಅನುಸರಿಸಬೇಕಾಗುತ್ತೆ ಇಲ್ಲಿ ಹೇಳ್ತಕ್ಕಂಥದ್ದು ಕೇವಲ ಗೋಚಾರದ ಸೂಚಿತ ಫಲಗಳು ಒಟ್ಟಾರೆ ಮಿಥುನ ರಾಶಿಯವರಿಗೆ ಹೇಗಿದೆ ಅಥವಾ ಮೇಷರಾಶಿಯವ್ರಿಗೆ ಏನಿದೆ ಮೀನರಾಶಿಯವರಿಗೆ ಏನಿದೆ ಅಂತ
ಒಟ್ಟಾರೆ ಗೋಚಾರದ ಫಲಗಳನ್ನು ಮಾತ್ರ ಹೇಳಲಿಕ್ಕಾಗತ್ತೆ ಹೊರತು ವೈಯಕ್ತಿಕವಾಗಿ ಅವರವರ ಜಾತಕದ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಿಮ್ಮ ನಿಮ್ಮ ಜಾತಕದ ಅನ್ವಯ ಇಲ್ಲಿರುವಂತಹ ಫಲಗಳನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅಂತನ್ನೋದನ್ನು ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕ ನೋಡಿದಾಗಲೇ ಗೊತ್ತಾಗೋದು. ಸೊ ಹಾಗಾಗಿ ಆ ಜಾತಕಗಳನ್ನು ತೋರಿಸ್ಕೊಳ್ಳೋದು ಮರಿಬೇಡಿ. ಎಷ್ಟೋ ಬಾರಿ ಶುಭ ಅಂತ ಹೇಳಿದ್ದಾಗಲೂ ಅವರ ಬದುಕಿನಲ್ಲಿ ಕೆಟ್ಟದ್ದು ನಡೀತಾ ಇರುತ್ತೆ. ಕಾರಣ ಇಷ್ಟೇ, ಅಶುಭ ಗ್ರಹದ ದಶಾಭುಕ್ತಿ ನಡೀತಾ ಇದ್ದ ಸಂದರ್ಭದಲ್ಲಿ, ಕೆಟ್ಟ ಕೆಟ್ಟ ಗ್ರಹದ ಯೋಗ ಫಲಗಳು ನಡೀತಾ ಇದ್ದ ಸಂದರ್ಭದಲ್ಲಿ ಆ ರೀತಿಯಾಗಿ ಆಗುತ್ತೆ. ಹಾಗಾಗಿ ಜಾತಕವನ್ನು ತೋರಿಸ್ಕೊಳ್ಳೋದು ಮರಿಬೇಡಿ. ನೀನು ಕೊನೆಯಲ್ಲಿ ಹೇಳ್ತಕ್ಕಂತಹ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆ ಮುಂದೆ ಮತ್ತು ಟೆರಸಿನ ಭಾಗದಲ್ಲಿ ಸ್ವಲ್ಪ ನೀರು ಮತ್ತು ಆಹಾರವನ್ನು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಒದಗಿಸಿ, ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಅದರಿಂದ ಪ್ರಕೃತಿಯನ್ನು ಉಳಿಸುವಂತಹ ಕೆಲಸವಾಗುತ್ತೆ. ಅದರಿಂದ ಪ್ರಕೃತಿಯು ಉಳಿದು ನಿಮ್ಮ ಮುಂದಿನ ಪೀಳಿಗೆಯು ಸಹ ಹಸಿರಾಗಿರುತ್ತೆ ಅಂತ ಹೇಳ್ತಾ, ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಮನೆಯಲ್ಲಿ ಕೌಟುಂಬಿಕ ಕಲಹಗಳು ಜಾಸ್ತಿ ಆಗ್ತಕ್ಕಂಥದ್ದು, ನೆಮ್ಮದಿ ಸಿಗದೇ ಇರತಕ್ಕಂಥದ್ದು, ಅಶುಭವಾದ ವಾತಾವರಣ ಉತ್ಪತ್ತಿ ಆಗ್ತಕ್ಕಂಥದ್ದು. ಹಣಕಾಸಿಗೆ ಏನು ತೊಂದರೆ ಬರೋದಿಲ್ಲ, ಹಣಕಾಸು ಚೆನ್ನಾಗೇ ಇರುತ್ತೆ, ಆದರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಕೌಟುಂಬಿಕ ಕಲಹಗಳು ವಿಪರೀತ ತಾರಕಕ್ಕೆ ಹೋಗೋದುಂಟು. ರಾಜಕಾರಣಿಗಳಿಗೆ ಅಂದುಕೊಂಡಂತಹ ರೀತಿಯಲ್ಲಿ ಸ್ಥಾನ ಫಲಗಳು ಸಿಗದೇ ಇರತಕ್ಕಂಥದ್ದು. ಈ ಹರಿತವಾದ ಲೋಹದ ವಸ್ತುಗಳಿಂದಾಗಿ ಸ್ವಲ್ಪ ರಕ್ತ ಆಗ್ತಕ್ಕಂಥದ್ದು. ಎಲ್ಲೋ ಸುಮ್ಮನೆ ತರಕಾರಿ ಕಟ್ ಮಾಡೋಕ್ಕೆ ಹೋಗ್ತಿರ್ತೀರಿ, ಬೆರಳನ್ನೇ ಕತ್ತರಿಸ್ಕೊಳ್ಳೋ ಹೋಗೋದು. ಹುಷಾರು, ಚೂಪಾದಂಥ ಹರಿತವಾದಂಥ ವಸ್ತುಗಳಿಂದ ಸ್ವಲ್ಪ ಜಾಗ್ರತೆಯಾಗಿರತಕ್ಕಂಥದ್ದು ಒಳ್ಳೆಯದು. ಉಪಯೋಗಿಸ್ಬೇಡಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ, ಜಾಗ್ರತೆಯಾಗಿರೋದು ತುಂಬಾ ಒಳ್ಳೆಯದು. ಕೊನೆಯಲ್ಲಿ ಹೇಳುವಂತಹ ಪರಿಹಾರವನ್ನು ಮಾಡಿಕೊಳ್ಳಿ ಮತ್ತು ಅದರ ಜೊತೆಗೆ ಪ್ರಕೃತಿ ಉಳಿಸಿ, ಪ್ರಕೃತಿಯನ್ನು ಕಾಪಾಡಿ, ಗಿಡಮರಗಳನ್ನು ಪೋಷಣೆ ಮಾಡಿ, ಮತ್ತು ನಿಮ್ಮ ಮನೆಯ ಮುಂದೆ ಮತ್ತು ಟೆರಸಿನ ಭಾಗದಲ್ಲಿ ಒಂದಿಷ್ಟು ನೀರು ಮತ್ತು ಆಹಾರವನ್ನು ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಅಂತಲೇ ಮೀಸಲಿಡಿ. ಭಗವಂತ ಮೆಚ್ಚುವ ಕೆಲಸವಾಗುತ್ತೆ, ಅದರಿಂದ ನಿಮಗೆ ಇನ್ನಷ್ಟು ಶುಭ ಆಗಿರುತ್ತೆ. ಭಗವಂತ ಮೆಚ್ಚಿದ ಮೇಲೆ ನಮ್ಮನ್ನು ಇನ್ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯಗಳಿಗೂ ಸಹ ನಾವು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಭಗವಂತ ನಮ್ಮನ್ನು ಮೆಚ್ಚಿಬಿಟ್ರೆ ಸಾಕು, ಆ ಕೆಲಸವನ್ನು ನೀವು ಮಾಡಿ. ಕೇವಲ ಪೂಜೆ, ಪುನಸ್ಕಾರ, ಮಂತ್ರ, ತಂತ್ರ, ಜಪಗಳು, ಅವುಗಳಿಂದ ಭಗವಂತನನ್ನು ಒಲಿಸ್ಕೊಳ್ಳೋದು ಒಂದು ರೀತಿಯಾದರೆ, ನಮ್ಮ ಬದುಕಿನ ಶೈಲಿಯೇ ಭಗವಂತ ಮೆಚ್ಚಬೇಕು. ಆ ರೀತಿಯಾಗ ಇದ್ದಾಗ ಭಗವಂತ ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ಆ ಕೆಲಸವನ್ನು ಮಾಡಿ ಅಂತ ಕೇಳ್ಕೊಳ್ತಾ, ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಸರ್ಕಾರಿ ಉದ್ಯೋಗಿಗಳಿಗೆ ಒಂದಿಷ್ಟು ಶುಭದ ವಾತಾವರಣವಿದೆ. ಪಿತ್ರಾರ್ಜಿತ ಆಸ್ತಿ ಲಾಭವಾಗ್ತಕ್ಕಂತಹದ್ದು, ಅನಾರೋಗ್ಯದಿಂದ ವಿಮುಕ್ತಿ ಸಿಗ್ತಕ್ಕಂತಹದ್ದು, ಮೇಲಧಿಕಾರಿಗಳ ಕಿರುಕುಳಗಳು ಸ್ವಲ್ಪ ತಪ್ಪಿ ಕೆಲಸ ಮಾಡುವ ಜಾಗದಲ್ಲಿ ಸುಖ ನೆಮ್ಮದಿ ಶಾಂತಿಗಳು ಸಿಗ್ತಕ್ಕಂತಹದ್ದು, ಶಿಕ್ಷಕ ವೃಂದದವರಿಗೆ, ಅಧ್ಯಾಪಕ ವೃಂದದವರಿಗೆ ಲಾಭಗಳು ಇರತಕ್ಕಂತಹದ್ದು, ಸಂಪತ್ತು ವೃದ್ಧಿಯಾಗಿ ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥ ವಾತಾವರಣ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಇದೆ. ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲೂ ಇದೇ ರೀತಿಯಾಗಿ ನಿಮ್ಮ ಜೀವನ ಸುಖಮಯವಾಗಿರಬೇಕು ಅಂದರೆ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಕಾಪಾಡಿ, ಸಾಧ್ಯವಾದ ಕಡೆ ಗಿಡಮರಗಳನ್ನು ನೆಟ್ಟು ಪೋಷಣೆ ಮಾಡುವಂತಹ ಕೆಲಸವನ್ನು ಮಾಡಿ, ಭಗವಂತ ಮೆಚ್ಚುತ್ತಾನೆ. ಕೊನೆಯಲ್ಲಿ ಹೇಳುವಂತಹ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿಕೊಳ್ಳಿ, ಇನ್ನೊಂದಷ್ಟು ಸುಖ ನಿಮ್ಮ ಜೀವನದಲ್ಲಿ ಸಿಗಲಿ. ನಿಮ್ಮ ಮನೆಯ ಮುಂಭಾಗ ಮತ್ತು ಮೇಲ್ಭಾಗಗಳಲ್ಲಿ ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅಂತಲೇ ಹೇಳಿ ಒಂದು ಸ್ವಲ್ಪ ನೀರಿನ ವ್ಯವಸ್ಥೆಯನ್ನು ಮಾಡಿ, ಸಾಧ್ಯವಾದವರು ಆಹಾರದ ವ್ಯವಸ್ಥೆಯನ್ನು ಮಾಡಿ. ನಿಮ್ಮ ಬದುಕಿನ ಶೈಲಿ ಭಗವಂತ ಮೆಚ್ಚಿ ನಿಮಗೆ ತುಂಬಾ ಅನುಗ್ರಹವನ್ನು ಉಂಟು ಮಾಡ್ತಾನೆ. ಪ್ರಕೃತಿ ಕೈ ಹಿಡಿದು ನಮ್ಮನ್ನು ಕಾಪಾಡುತ್ತೆ. ಎಲ್ಲೆಲ್ಲ ಬೇಕು ಭಗವಂತ ಮತ್ತು ಪ್ರಕೃತಿ ನಮ್ಮ ಕೈ ಹಿಡಿದ ಮೇಲೆ ಇನ್ನೆಲ್ಲವೂ ನಮ್ಮ ಬದುಕಿನಲ್ಲಿ ಸುಖ ಸೌಖ್ಯವೇ ಹೆಚ್ಚು. ಆ ಕೆಲಸವನ್ನು ಪ್ರತಿಯೊಬ್ಬರು ಮಾಡಿ ಅಂತ ಕೇಳ್ಕೊಳ್ತಾ, ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ನಿಮ್ಮ ಒಂದು ಮುಗ್ಧತೆಯನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದೇ ಹೆಚ್ಚಾಗಿರುತ್ತೆ. ಹುಷಾರಾಗಿರಿ. ಯಾರಿಗೆ ನಿಮ್ಮ ಒಂದು ಮುಗ್ಧತೆಯ ಬಗ್ಗೆ ಅರಿವಿದೆ ಅವರೇ ನಿಮಗೆ ಮೋಸ ಮಾಡೋದು ಸಾಧ್ಯವಾಗುತ್ತೆ. ಗುರುಗಳೇ, ಅವ್ರು ತುಂಬ ನಂಬಿದ್ದೆ, ಅವರೇ ನನಗೆ ಮೋಸ ಮಾಡಿದರು. ನೀವು ನಂಬಿದ್ದಕ್ಕೆ ಮೋಸ ಮಾಡಿದರು. ನೀವು ನಂಬಿಲ್ಲ ಅಂದರೆ ನಿಮಗೆ ಮೋಸವೇ ಆಗ್ತಿರಲಿಲ್ಲ.
ಮೋಸದ ಮೂಲ ಬಂಡವಾಳ ಏನಪ್ಪ ಅಂತ ಹೇಳಿದ್ರೆ ಅವರು ನಮ್ಮವರು ಅನ್ನುವಂತಹ ನಂಬಿಕೆ. ಆ ನಂಬಿಕೆನೇ ಇಲ್ಲ ಅಂತ ಹೇಳಿದರೆ ಏನೂ ಆಗಲ್ಲ. ಮೊದಲು ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ನಮ್ಮ ನಂಬಿಕೆಗಳು ನಮ್ಮ ನಮ್ಮ ಮೂಲ ಬಂಡವಾಳಗ ದ್ರೋಹಕ್ಕೆ ನಮ್ಮ ನಂಬಿಕೆಯಾಗಿರುತ್ತೆ ಹೊರತು ಬೇರೆ ಇನ್ನೇನು ಆಗಿರೋದು ಸಾಧ್ಯ ಇಲ್ಲ. ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಅವರನ್ನು ನಂಬಿ ಮೋಸ ಹೋದೆ, ಇವರನ್ನು ನಂಬಿ ಮೋಸ ಹೋದೆ ಅನ್ನೋದಕ್ಕಿಂತ ನೀವು ನಂಬಿದ್ದಕ್ಕೆ ಮೋಸ ಹೋದದ್ದು. ನಿಮ್ಮ ಜಾಗೃತಿಯಲ್ಲಿ ನೀವಿರಬೇಕು. ಅದು ಈಗಿನ ಕಾಲಕ್ಕೆ ಕಲಿಗಾಲದಲ್ಲಿ ಯಾರನ್ನಾದರೂ ನಂಬೋದು ತುಂಬ ಹುಷಾರಾಗಿರಬೇಕು. ಅಪನಂಬಿಕೆ ಜಾಸ್ತಿ ಆಗ್ತಕ್ಕಂಥದ್ದು, ಬಂಧು ಮಿತ್ರರಲ್ಲಿ ವಿರಸಗಳು ಹೆಚ್ಚಿಗೆ ಆಗ್ತಕ್ಕಂತಹದ್ದು, ಧನ ನಷ್ಟ ಉಂಟಾಗ್ತಕ್ಕಂಥದ್ದು, ಸ್ತ್ರೀಯರಿಗೆ ಅನಾರೋಗ್ಯ ಕಂಟಕಗಳು ಬರ್ತಕ್ಕಂತಹದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭಂಗ ಉಂಟಾಗ್ತಕ್ಕಂತಹ ಯೋಗ ಈ ವಾರದಲ್ಲಿ ಇದೆ. ತುಂಬ ಹುಷಾರಾಗಿರಿ ಕನ್ಯಾರಾಶಿಯವರು. ಕೊನೆಯಲ್ಲಿ ಹೇಳುವಂತಹ ಆಧ್ಯಾತ್ಮಿಕ ಪರಿಹಾರದ ಜೊತೆ ಜೊತೆಗೆ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಕಾಪಾಡಿ, ನಿಮಗೆ ಸಾಧ್ಯವಾದ ಕಡೆ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ನೀರು ಆಹಾರದ ವ್ಯವಸ್ಥೆಯನ್ನು ಮಾಡಿ. ಭಗವಂತ ನಿಮಗೆ ಕೈ ಹಿಡಿದು ಕಾಪಾಡ್ತಾನೆ ಅಂತ ಹೇಳ್ತಾ ಮುಂದಿನ ರಾಶಿ ತುಲಾ. ತುಲಾ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ಮನೆಯಲ್ಲಿರ್ತಕ್ಕಂಥವರಿಂದ ತುಂಬ ಹಿಂಸೆಗೆ ಒಳಪಡ್ತೀರಿ. ದಾಂಪತ್ಯ ಕಲಹಗಳು ಉಂಟಾಗ್ತಕ್ಕಂಥದ್ದು, ಹಣಕಾಸಿಗೆ ಯಾವುದೇ ರೀತಿಯ ಕೊರತೆಗಳು ನಿಮಗೆ ಬರೋದಿಲ್ಲ. ತುಂಬ ಚೆನ್ನಾಗಿರ್ತಕ್ಕಂಥ ಹಣಕಾಸಿನ ಒಳಹರಿವು ಇದ್ರೂ ಮನಸ್ಸಿಗೆ ನೆಮ್ಮದಿ ಇಲ್ಲದ ಪರಿಸ್ಥಿತಿ ಈ ಒಂದು ವಾರದಲ್ಲಿ ತುಲಾರಾಶಿಯವರಿಗೆ ಉಂಟಾಗ್ತದೆ. ಈ ಬ್ರೋಕ್ರೇಜ್ಗಳಿಂದ ಮತ್ತು ಷೇರು ವಹಿವಾಟುಗಳಿಂದ ಬಹಳಷ್ಟು ಧನಲಾಭಗಳು ಬರ್ತವೆ. ಬಟ್ ಧನಲಾಭ ಬರುತ್ತೆ ಷೇರು ವ್ಯವಹಾರದಿಂದ, ಟ್ರೇಡಿಂಗಿಂದ ಅಂತ ಹೇಳಿದ ತಕ್ಷಣ ಹೋಗಬೇಡಿ. ನಿಮಗೆ ಅದರಲ್ಲಿ ಅನುಭವವಿದ್ದರೆ, ನಿಮಗೆ ಅದರಲ್ಲಿ ವಿದ್ಯೆ ಗೊತ್ತಿದ್ದರೆ ಮಾತ್ರ ನೀವು ಹೋಗಿ, ಇಲ್ಲಾಂದರೆ ಅದಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ. ತಿಳಿದುಕೊಂಡು ಆನಂತರ ಕೈ ಹಾಕೋದು ಉತ್ತಮ. ಸೊ ಹಾಗಾಗಿ ಈ ಒಂದು ವಾರದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಏನು ತೊಂದರೆಗಳೇನಿಲ್ಲ, ಆದರೆ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಬಹಳ ತೊಂದರೆಗಳು ಬರ್ತವೆ. ಜಾಗ್ರತೆ. ಕೊನೆಯಲ್ಲಿ ಹೇಳುವಂತಹ ಆಧ್ಯಾತ್ಮಿಕ ಪರಿಹಾರದ ಜೊತೆಗೆ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಕಾಪಾಡಿ. ಅದೇ ರೀತಿಯಾಗಿ ನಿಮ್ಮ ಒಂದು ಜೀವನದಲ್ಲಿ ಒಳಿತಾಗಬೇಕಾ, ಯಾವಾಗಲೂ ಸಹ ಸದಾ ಪ್ರಕೃತಿಯ ಜೊತೆಗೆ ಬದುಕೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅಂತಲೇ ಹೇಳಿ ಒಂದಿಷ್ಟು ನೀರಿನ ಸೌಕರ್ಯವನ್ನು ಮಾಡಿ. ಭಗವಂತ ಮೆಚ್ಚುತ್ತಾನೆ. ನಿಮ್ಮೆಲ್ಲರಿಗೂ ಸಹ ಸಕಲ ಸೌಭಾಗ್ಯವು ಉಂಟಾಗಲಿ ಅಂತ ಕೇಳ್ಕೊಳ್ತಾ ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಬಹಳ ಧನಲಾಭಗಳು ಉಂಟಾಗ್ತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಉಂಟಾಗ್ತಕ್ಕಂಥದ್ದು, ನಿರುದ್ಯೋಗಿ ಯುವಕ ಯುವತಿಯರಿಗೆ ಹೊಸ ಉದ್ಯೋಗಗಳು ಸಿಗ್ತಕ್ಕಂಥದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನು ಹುಡುಕ್ತಾ ಇದ್ದಂಥವರಿಗೆ ಸರ್ಕಾರಿ ಕೆಲಸಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಸಿಗ್ತಕ್ಕಂಥದ್ದು ಆಗುತ್ತೆ. ದಲ್ಲಾಳಿಗಳಿಗಾಗಿದ್ದಿರಬಹುದು, ಬ್ರೋಕರೇಜ್ ಕೆಲಸಗಳನ್ನು ಮಾಡುವಂಥವರಿಗೆ ಲಾಭಗಳು ಜಾಸ್ತಿಯಾಗಿದ್ದಾವೆ. ಸರ್ಕಾರಿ ಉದ್ಯೋಗಿಗಳಿಗೆ ಬಹಳ ಲಾಭಗಳು, ಶುಭ ರೀತಿಯಾದ ಪರಿವರ್ತನೆಗಳು ನಿಮ್ಮ ಕೆಲಸದಲ್ಲಿ ಉಂಟಾಗುತ್ತೆ. ಲಾಭಗಳು ಜಾಸ್ತಿ ಇದ್ದಾವೆ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ. ಹಾಗಂತ ಮೈ ಮರೆಯೋಕ್ಕೆ ಹೋಗೋದು ಬೇಡ. ಈ ಒಂದು ವಾರದಲ್ಲಿ ಮತ್ತು ಪ್ರತಿ ಬಾರಿ ಯಾವಾಗಲೂ ಅಷ್ಟೇ, ನಾವು ಪ್ರಕೃತಿಯ ಜೊತೆಗೆ ಬದುಕಿದ್ದು ಪ್ರಕೃತಿಯಲ್ಲಿರುವಂತಹ ಗಿಡ ಮರಗಳನ್ನು ಕಾಪಾಡಿಕೊಳ್ತಾ, ಇನ್ನಿತರ ಪ್ರಾಣಿ ಪಕ್ಷಿಗಳಿಗೂ ಅವುಗಳು ಸಹ ಬದುಕೋದಕ್ಕೆ ಸಹಕರಿಸ್ತಾ ನಾವು ಬದುಕ್ತಾ ಅವುಗಳನ್ನು ಬದುಕೋಕ್ಕೆ ಬಿಡಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ ನೀರನ್ನು ಇಡಿ, ಸಾಧ್ಯವಾದವರು ಆಹಾರವನ್ನು ಇಡಿ. ಅವುಗಳು ಬದುಕತ್ವೆ, ನೀವು ಬದುಕ್ತೀರಿ. ಭಗವಂತ ಮೆಚ್ಚಿ ಇನ್ನೊಂದಷ್ಟು ಒಳ್ಳೆಯ ಕೆಲಸವನ್ನು ಮನುಕುಲಕ್ಕೆ ಕೊಡ್ತಾನೆ ಅಂತ ಹೇಳ್ತಾ ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಒಂದಿಷ್ಟು ಹಣ ನಷ್ಟಗಳು ಉಂಟಾಗ್ತಕ್ಕಂಥದ್ದು, ದಾಂಪತ್ಯ ಕಲಹಗಳು ಅಧಿಕವಾಗ್ತಕ್ಕಂಥದ್ದು, ವಾಹನದಿಂದ ಅಪಘಾತದ ಯೋಗಗಳು ಬರ್ತಕ್ಕಂಥದ್ದು ಆಗುತ್ತೆ. ಪ್ರೇಮ ಜೀವನದಲ್ಲಿ ತೊಡಕುಗಳು ಉಂಟಾಗಿ ಪ್ರೇಮ ವೈಫಲ್ಯಗಳು ಉಂಟಾಗುವ ಸಾಧ್ಯತೆಗಳು ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಇದೆ. ಜಾಗ್ರತೆ. ಅದೇ ರೀತಿಯಾಗಿ ಅನಾರೋಗ್ಯ ಉಂಟಾಗಿ ವೈದ್ಯಕೀಯ ಖರ್ಚು ವೆಚ್ಚಗಳು ಅಧಿಕವಾಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಮನಸ್ಸಿಗೆ ನೆಮ್ಮದಿ ಇಲ್ಲದ ವಾತಾವರಣವನ್ನು ಧನಸ್ಸು ರಾಶಿಯವರು
ಈ ವಾರದಲ್ಲಿ ಎದುರಿಸಬೇಕಾಗುತ್ತೆ. ತುಂಬ ಹುಷಾರಾಗಿರೋದು ಒಳ್ಳೆಯದು ಧನಸ್ಸು ರಾಶಿಯವರು. ಅದೇ ರೀತಿಯಾಗಿ ನಿಮ್ಮ ಒಂದು ಪರಿಹಾರವಾಗಿ ಕೊನೆಯದಾಗಿ ಹೇಳುವಂತಹ ಆಧ್ಯಾತ್ಮಿಕ ಪರಿಹಾರದ ಜೊತೆಗೆ ನಿಮ್ಮ ಮನೆ ಮುಂದೆ ಮತ್ತು ಟೆರಸ್ನ ಭಾಗದಲ್ಲಿ ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ ನೀರುಗಳನ್ನು ಇಡ್ತಾ ಬನ್ನಿ. ಅದರ ಜೊತೆಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಒಂದಿಷ್ಟು ಸಾಧ್ಯವಾದವರು ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಎಷ್ಟೋ ಜನಕ್ಕೆ ಪಾಪ ಅವರಿಗೆ ಊಟಕ್ಕಿರಲ್ಲ, ಅಂಥವರು ತಗೊಂಡು ಹೋಗಿ ಅದಕ್ಕೆ ಊಟ ಕೊಡಿ ಅಂತ ಹೇಳಲಿಕ್ಕೆ ಬರಲ್ಲ. ಸಾಧ್ಯವಾದವರು ಅನ್ನಾಹಾರಗಳನ್ನು ಕೊಟ್ಟು ಅವುಗಳನ್ನು ಕಾಪಾಡಿ, ನೀವು ಸಹ ಕಾಪಾಡಿ, ನಿಮ್ಮ ಜೀವನವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ, ಇನ್ನು ಈ ಒಂದು ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಕೊನೆಯಲ್ಲಿ ಹೇಳ್ತೀನಿ. ಆಧ್ಯಾತ್ಮಿಕ ಪರಿಹಾರ, ಆ ಆಧ್ಯಾತ್ಮಿಕ ಪರಿಹಾರದ ಜೊತೆ ಜೊತೆಗೆ ನೀವು ನಾನು ಹೇಳಿದಂತಹ ಈ ಸಾಮಾಜಿಕವಾದಂತಹ ಪರಿಹಾರವನ್ನು ಸಹ ನೀವು ಮಾಡಿಕೊಳ್ಳಿ. ಅದರಿಂದ ಭಗವಂತ ಮೆಚ್ಚುವ ಕೆಲಸವಾಗ್ತದೆ. ನಿಮ್ಮ ನಿಮ್ಮ ಜೀವನ ಮತ್ತು ಇನ್ನೊಬ್ಬರ ಜೀವನವೂ ಸಹ ಎಲ್ಲವೂ ಸಹ ಸುಖ ಸೌಖ್ಯವಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ವಾರದ ಭವಿಷ್ಯ ಇದಾಗಿತ್ತು. ಮುಂದಿನ ರಾಶಿ ಮಕರ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅಧಿಕಾರಿಗಳಿಂದ ಆಗ್ತಿದ್ದಂತಹ ಕಿರುಕುಳಗಳು ದೂರ ಆಗ್ತದೆ. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಪ್ರಗತಿ ಉಂಟಾಗ್ತಕ್ಕಂಥದ್ದು. ಉದ್ಯೋಗವಿಲ್ಲದೆ ಒದ್ದಾಡ್ತಾ ಇದ್ದಂಥವರಿಗೆ ಉದ್ಯೋಗ ಪ್ರಾಪ್ತ ಯೋಗ ಇದೆ. ಅದೇ ರೀತಿಯಾಗಿ ಹೊಸ ಹೊಸ ಕೆಲಸವನ್ನು ಹುಡುಕಬೇಕು ಅಂದವ್ರಿಗೂ, ಕೆಲಸ ಬದಲಾವಣೆ ಮಾಡಿಕೊಳ್ಬೇಕು ಅಂದವ್ರಿಗೂ ಸಹ ಲಾಭಗಳು ಇದ್ದಾವೆ. ವಿವಾಹದ ಬಗ್ಗೆ ಶುಭವಾರ್ತೆಗಳು ಬಂದು ಕೇಳ್ತಕ್ಕಂಥದ್ದು. ಖರ್ಚುಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಆಗುತ್ತೆ. ಶುಭ ರೀತಿಯಾದ ಪರಿವರ್ತನೆಗಳು ಮಕರ ರಾಶಿಯವರಿಗಿದೆ. ಆದರೂ ದೈವನಾಮಸ್ಮರಣೆ ಮಾಡೋದನ್ನು ಮರೆಯೋದು ಬೇಡ. ಕೊನೆಯಲ್ಲಿ ಹೇಳುವಂತಹ ಆಧ್ಯಾತ್ಮಿಕ ಪರಿಹಾರದ ಜೊತೆಗೆ ಸಾಮಾಜಿಕ ಪರಿಹಾರ ಅಂತ ಹೇಳಿ, ನಮ್ಮ ನಮ್ಮ ಸಾಮಾಜಿಕ ಬದ್ಧತೆಯನ್ನು ಕಾಪಾಡ್ತಾ ನಾವೂ ಬದುಕ್ತಾ ಮತ್ತು ಇರುವಂತಹ ಪ್ರಾಣಿ ಪಕ್ಷಿಗಳೂ ಸಹ ಬದುಕೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ, ಅವುಗಳಿಗೊಂದಿಷ್ಟು ನೀರು ಆಹಾರದ ವ್ಯವಸ್ಥೆಯನ್ನು ಮಾಡ್ತಾ, ಗಿಡಮರಗಳನ್ನು ಉಳಿಸ್ತಾ, ಪ್ರಕೃತಿಯನ್ನು ಕಾಪಾಡಿಕೊಳ್ತಾ ಹೋಗೋಣ. ಅದರಿಂದ ಇನ್ನಷ್ಟು ಸುಖ ಸೌಖ್ಯಗಳು ಮನುಷ್ಯನಿಗೂ ಮತ್ತು ಪ್ರಕೃತಿಗೂ ಉಂಟಾಗುತ್ತೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಮಗೆ ಸಿಗುವ ಹಾಗಾಗುತ್ತೆ. ಈ ಕೆಲಸವನ್ನು ಮಾಡೋದು ಮರಿಬೇಡಿ. ಕೊನೆಯಲ್ಲಿ ಹೇಳುವಂತಹ ಆಧ್ಯಾತ್ಮಿಕ ಪರಿಹಾರವನ್ನು ಸಹ ಮಾಡಿಕೊಳ್ಳಿ. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಕೆಲಸ ಸಿಗೋದಕ್ಕೆ ಒಂದಿಷ್ಟು ವಿಳಂಬ ಆಗ್ತಕ್ಕಂಥದ್ದು. ಕೆಲಸದಲ್ಲಿ ಅಭಿವೃದ್ಧಿಗಳು, ಈಗಾಗಲೇ ಕೆಲಸ ಮಾಡ್ತಾ ಇದ್ದಂಥವರಿಗೆ ಅಭಿವೃದ್ಧಿಗಳಿದ್ದಾವೆ, ಕೆಲಸ ಹುಡುಕ್ತಾ ಇದ್ದಂಥವರಿಗೆ ಅಷ್ಟೊಂದು ಉತ್ತಮವಾದ ವಾತಾವರಣ ಈ ಒಂದು ವಾರದಲ್ಲಿ ಇಲ್ಲ. ಮತ್ತು ಈ ಸಿನಿಮಾ ರಂಗದ ನಟ ನಟಿಯರಿಗೆ ಹೊಸ ಅವಕಾಶಗಳು ಬಂದರೂ ಸಹ ಯಾಕೋ ನೆಮ್ಮದಿಯಾದ ವಾತಾವರಣ ಇರೋದಿಲ್ಲ. ನೀವು ಅಂದುಕೊಂಡ ಮಟ್ಟಕ್ಕೆ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಸಿಗೋದಿಲ್ಲ. ಮಹಿಳೆಯರಿಗೆ ಅನಾರೋಗ್ಯ ಕಾಡ್ತಕ್ಕಂಥದ್ದು. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡವರಿಗೆ ಮಾಡಿದವರಿಗೆ ನಷ್ಟ ಉತ್ಪತ್ತಿ ಆಗ್ತಕ್ಕಂಥದ್ದು. ಸಾಂಸಾರಿಕ ಜೀವನದಲ್ಲಿ ಕಂದಕಗಳೇ ಏರ್ಪಡ್ತಕ್ಕಂಥದ್ದು. ಗಂಡ ಹೆಂಡತಿಯ ನಡುವೆ ತುಂಬಾ ಅಗಾಧವಾದಂತಹ ಸಾಮರಸ್ಯದ ಕೊರತೆ ಉಂಟಾಗ್ತಕ್ಕಂಥದ್ದು ಆಗುತ್ತೆ. ಸೊ ಹುಷಾರಾಗಿರೋದು ತುಂಬ ಒಳ್ಳೆಯದು. ಕೊನೆಯಲ್ಲಿ ಹೇಳುವಂತಹ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿಕೊಳ್ಳಿ. ಅದರ ಜೊತೆಗೆ ಸಾಮಾಜಿಕ ಪರಿಹಾರ ಅಂತ ಹೇಳಿ ಪ್ರತಿ ರಾಶಿಗೂ ಹೇಳು, ಹಾಗೆ ನಿಮಗೂ ಸಹ ಹೇಳ್ತಾ ಇದ್ದೀನಿ. ಗಿಡಮರಗಳನ್ನು ಕಾಪಾಡಿ, ಗಿಡಮರಗಳನ್ನು ಪೋಷಣೆ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಪ್ರಾಣಿ ಪಕ್ಷಿಗಳಿಗಂತಾನೆ ಸ್ವಲ್ಪ ನೀರಿನ ವ್ಯವಸ್ಥೆಯನ್ನು ಮಾಡಿ. ಇದರಿಂದ ನಿಮಗೂ ಸಹ ಒಳ್ಳೆಯದು, ಅದೇ ರೀತಿಯಾಗಿ ಆ ಪ್ರಾಣಿಯ ಸಂಕುಲಕ್ಕೂ ಸಹ ಒಳ್ಳೆಯದು ಅಂತ ಹೇಳ್ತಾ, ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನ. ಮೀನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಕೃಷಿಕರಿಗೆ ಧನ ನಷ್ಟಗಳು ಉಂಟಾಗ್ತಕ್ಕಂಥದ್ದು. ಸುತ್ತಾಟ ಅಲೆದಾಟಗಳು ಜಾಸ್ತಿ ಆಗುತ್ತೆ. ಹೊಸ ಹೊಸ ವಸ್ತುಗಳ ಖರೀದಿಯಿಂದ ಧನ ನಷ್ಟಗಳು ಉಂಟಾಗ್ತಕ್ಕಂಥದ್ದು. ಮಾನಸಿಕವಾಗಿ ತುಂಬ ನೊಂದಿರ್ತೀರಿ ಮತ್ತು ಬಳಲ್ತೀರಿ. ಯೋಚನೆಗಳು ಜಾಸ್ತಿ ಆಗುತ್ತೆ. ಶೇಖರಣೆ ಮಾಡಿಟ್ಕೊಂಡಂತಹ ಹಣ ಖರ್ಚಾಗ್ತಕ್ಕಂತಹದ್ದು, ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಹೋಗ್ತಕ್ಕಂಥದ್ದು. ನೀರಿನ ವ್ಯಾಪಾರಸ್ಥರಿಗೆ, ಕೃಷಿಕರಿಗೆ, ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ, ಅದೇ ರೀತಿಯಾಗಿ
ಈ ಗ್ಯಾಸ್ಗಳ ವ್ಯಾಪಾರಸ್ಥರಿಗೆ ಅಷ್ಟೊಂದು ಉತ್ತಮವಾದ ವಾತಾವರಣ ಈ ವಾರದಲ್ಲಿ ಇಲ್ಲ. ಆದರೆ ಸರ್ಕಾರಿ ಉದ್ಯೋಗಿಗಳಿಗೆ, ರಾಜಕಾರಣಿಗಳಿಗೆ, ಸರ್ಕಾರಿ ಕೆಲಸವನ್ನು ಹುಡುಕ್ತಾ ಇದ್ದಂಥವರಿಗೆ ತುಂಬ ಲಾಭಗಳು. ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತ ಯೋಗ, ನಿಮ್ಮ ವಿದ್ಯಾಭ್ಯಾಸದ ಅನುಸಾರ ಒಂದು ಉದ್ಯೋಗ ಪ್ರಾಪ್ತ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಶುಭವಿರತಕ್ಕಂತಹದ್ದು ಈ ವಾರದಲ್ಲಿ ಮೀನರಾಶಿಯವರಿಗೆ ಇದೆ. ಸೊ ಹಾಗಾಗಿ ಇದಿಷ್ಟು 12 ರಾಶಿಗಳ ಫಲಾನುಫಲಗಳು. ಅದೇ ರೀತಿಯಾಗಿ ಏನು ಪರಿಹಾರ ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, 12 ರಾಶಿಯವರು ಮೊದಲನೇದಾಗಿ ನಾವು ಮಾಡ್ಕೋಬೇಕಾಗಿರೋ ಸಾಮಾಜಿಕ ಪರಿಹಾರ. ಈ ಪ್ರಕೃತಿಯಲ್ಲಿ ನಾವು ಇದ್ದೀವಿ, ಈ ಪ್ರಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು, ಕಾಪಾಡಿಕೊಳ್ಬೇಕು. ನಮ್ಮ ಹಾಗೆ ಇನ್ನಿತರ ಜೀವಜಂತುಗಳಿದ್ದಾವೆ, ಅವುಗಳು ಸಹ ಇಲ್ಲಿ ಬದುಕಬೇಕು, ಬಾಳಬೇಕು, ಅದಕ್ಕೆ ವ್ಯವಸ್ಥೆಗಳಾಗಬೇಕು. ಮೊದಲು ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಕಾಪಾಡಿ. ಅದೇ ರೀತಿಯಾಗಿ ಮುಂದೆ ನಿರ್ಮಾಣವಾಗುವಂತಹ ಉದ್ಯಾನವನಗಳಲ್ಲೂ, ಈಗ ಇರುವಂತಹ ಉದ್ಯಾನವನಗಳಲ್ಲೂ ಒಂದು 4-6 ಹಣ್ಣಿನ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡೋದ್ರಿಂದ ಎಷ್ಟೋ ಪ್ರಾಣಿಗಳಿಗೆ, ಎಷ್ಟೋ ಪಕ್ಷಿಗಳಿಗೆ ಆಹಾರದ ಸಮಸ್ಯೆಯು ನೀಗತ್ತೆ. ಇದು ಒಂದು ದಿವಸ 2 ದಿವಸದ ಬದಲಾವಣೆ ಅಲ್ಲ, ತುಂಬ ವರ್ಷಗಳ ನಂತರ, 4-6 ವರ್ಷಗಳ ನಂತರ ಎಷ್ಟೋ ಪ್ರಾಣಿಗಳಿಗೆ ಆಹಾರ ಸಿಗುತ್ತೆ, ಎಷ್ಟೋ ಪಕ್ಷಿಗಳಿಗೆ ಆಹಾರ ಸಿಗುತ್ತೆ. ಕೆಲಸಕ್ಕೆ ಬರದೇ ಇರುವಂಥ ಯಾವುದೋ ಶೋಪೀಸ್ ಗಿಡಗಳನ್ನು ನೆಡೋ ಬದಲು ಕಾರ್ಬನ್ ಡೈಆಕ್ಸೈಡ್ನ ಜಾಸ್ತಿ ಉತ್ಪತ್ತಿ ಮಾಡುವಂತಹ ಗಿಡಗಳನ್ನು ನೆಟ್ಟು ಅವುಗಳನ್ನು ಪೋಷಣೆ ಮಾಡುವ ಬದಲು ಪ್ರಕೃತಿಯನ್ನು ಕಾಪಾಡುವಂತಹ, ಇತರ ಜೀವಜಂತುಗಳಿಗೆ ಆಧಾರವಾಗುವಂತಹ, ಈ ರೀತಿಯಾದಂಥ ವಾತಾವರಣಕ್ಕೆ ಪೂರಕವಾದಂತಹ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಸಾಧ್ಯವಾದವರು ಡೊನೇಟ್ ಮಾಡಿ, ಗಿಡಗಳನ್ನು ಡೊನೇಟ್ ಮಾಡಿ. ಅದರಿಂದ ತುಂಬ ಅನುಕೂಲಗಳು ಉಂಟಾಗುತ್ತವೆ. ಪ್ರತಿ ಬಾರಿಯೂ ನಮ್ಮ ನಮ್ಮ ಜೀವನದಲ್ಲಿ ಎಲ್ಲರೂ ಸಹ ಅರ್ಥ ಮಾಡ್ಕೊಂಡು ಹೋಗಬೇಕಾಗಿರ್ತಕ್ಕಂತಹ ವಿಚಾರವೇ ಅದಾಗಿರುತ್ತೆ. ಹಾಗಾಗಿ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಕಾಪಾಡಿ. ನಾವಿರುವಂತಹ ಈ ಭೂಮಿಯನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೂ ಸಹ ಉಳಿಸ್ಕೊಳ್ತಾ, ಅವುಗಳ ಸಹ ಕಾಪಾಡಿಕೊಳ್ತಾ ಹೋಗಬೇಕಾಗತ್ತೆ. ಈ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಿ, ಅದರಿಂದ ದೈವ ಮೆಚ್ಚೋ ಕೆಲಸವಾಗುತ್ತೆ. ಭಗವಂತನೇ ನಮ್ಮನ್ನು ಮೆಚ್ಚಿದ ನಂತರ, ಅವನೇ ನಮ್ಮ ಬೆನ್ನಿಗೆ ನಿಂತ ನಂತರ ನಮ್ಮ ಬದುಕಿನಲ್ಲಿ ಇನ್ನೇನು ಕಷ್ಟ? ಸ್ವಾರ್ಥಕ್ಕಾದರೂ ಈ ಕೆಲಸವನ್ನು ಮಾಡಿ, ಭಗವಂತನ ಅನುಗ್ರಹದ ಸ್ವಾರ್ಥಕ್ಕಾದರೂ ಈ ಕೆಲಸವನ್ನು ಮಾಡಿ. ಯಾಕಂದರೆ ಇದು ಕಲಿಗಾಲ, ಸ್ವಾರ್ಥವಿಲ್ಲದೆ ಏನೂ ಇಲ್ಲ, ಅಥವಾ ಒಂದೊಂದು ಬಯಕೆಗಳಿಲ್ಲದೆ ಬದುಕು ಅಸಾಧ್ಯ. ಇದಕ್ಕೋಸ್ಕರನಾದರೂ ಪ್ರಕೃತಿಯನ್ನು ಉಳಿಸಿ, ಕಾಪಾಡಿ. ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿ. ಸಾಧ್ಯವಾದವರು ಒಂದಿಷ್ಟು ಆಹಾರಗಳನ್ನು ಕೊಟ್ಟು ಕಾಪಾಡಿ. ನಮ್ಮ ಹಾಗೆ ಅವು ಸಹ ಬದುಕಬೇಕು, ಬಾಳಬೇಕು. ನಮ್ಮ ನಮ್ಮ ಲಾಲಸೆಗೆ, ನಮ್ಮ ನಮ್ಮ ಈರ್ಷೆಗೆ, ನಮ್ಮ ನಮ್ಮ ಸ್ವಾರ್ಥಕ್ಕೆ ಬಲಿಯಾಗ್ತಾ ಇರುವಂಥದ್ದು ಪ್ರಾಣಿವರ್ಗ. ಅವುಗಳನ್ನು ಕಾಪಾಡಿಕೊಳ್ಳೋಣ. ಮತ್ತು ಈ ವಾರದ ಆಧ್ಯಾತ್ಮಿಕ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಸೌಮ್ಯನಾಯಕಿ ದೇವಿಯ ಪೂಜೆ ಮತ್ತು ಸೌಮ್ಯನಾಯಕಿ ದೇವಿಯ ಆರಾಧನೆ, ಮೂಲಮಂತ್ರ ಜಪವನ್ನು ಮಾಡಿ. ಅದರಿಂದ ಸೌಮ್ಯನಾಯಕಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಸಿಗಬೇಕಾದರೆ, ಮೊದಲೇ ಹೇಳಿದಂತಹ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿಕೊಂಡು, ಮಾಡೋಕ್ಕೂ ಮುಂಚೆ ಸಾಮಾಜಿಕ ಪರಿಹಾರವನ್ನು ಮಾಡಿಕೊಳ್ತಾ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿಕೊಳ್ಳಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದು ಆಗಲಿ ಅಂತ ಕೇಳಿಕೊಳ್ತಾ, ಈ ವಾರದ 12 ರಾಶಿಗಳ ವಾರ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.